ಕನಕಪುರದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಗೆ ಕನ್ಸಿಡರ್ ಮಾಡ್ತಿರೋ, ಚನ್ನಪಟ್ಟಣದ ಮಟ್ಟಿಗೆ ಸಿ ಪಿ ಯೋಗೀಶ್ವರ್ ಅವ್ರನ್ನು ಕೂಡ ಹಾಗೆ ಕನ್ಸಿಡರ್ ಮಾಡಬೇಕು. ಒಂದು ದೊಡ್ಡ ಘಟ ಯಾರು, ಕುಮಾರಸ್ವಾಮಿ ಅಂತ ಘಟ ಎದುರುಗಡೆ ಬಂದು ನಿಂತು ಬಿಟ್ಟಾಗ ಸಿ ಪಿ ಯೋಗೇಶ್ವರ್ ಸೋತಿರಬಹುದು. ಇಫ್ ನಾಟ್ ಕುಮಾರಸ್ವಾಮಿ, ಕುಮಾರಸ್ವಾಮಿ ಅವರು ಅಲ್ಲದೆ ಇದ್ದಿದ್ದರೆ ಯೋಗೇಶ್ವರ್ ಅವತ್ತು ಗೆಲ್ತಾ ಇದ್ರು. ನೀವು ಇದೇ ಅನಿತಾ ಕುಮಾರಸ್ವಾಮಿ ನಿಲ್ಲಿಸ್ತಾ ಇದ್ದಿದ್ರು ಕೂಡ ಯೋಗೇಶ್ವರ್ ಅವರೇ ಗೆಲ್ತಾ ಇದ್ರು. ಅವತ್ತಿಗೆ ನಿಖಿಲ್ ನಿಲ್ಲಿಸಿದ್ರು ಕೂಡ ಯೋಗೇಶ್ವರ್ ಅವರೇ ಗೆಲ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ಒಬ್ಬರು ಸಿ ಎಂ ಕ್ಯಾಂಡಿಡೇಟ್ ಬಂದು ನಿಂತು ಬಿಟ್ಟಾಗ ಯೋಗೇಶ್ವರ್ಗೆ ಸೋಲಾಗಿತ್ತು. ಆದರೆ ನೋಡಿ, ಯೋಗೇಶ್ವರ್ಗೆ ಚನ್ನಪಟ್ಟಣ, ಚನ್ನಪಟ್ಟಣದ ನರನಾಡಿಗಳು ಎಲ್ರಿಗಿಂತ ಚೆನ್ನಾಗಿ ಗೊತ್ತು. ಬೇರೆಲ್ಲರಿಗಿಂತ ಡಿ ಕೆ ಶಿವಕುಮಾರ್ ಅವ್ರಿಗಿಂತಾನೂ, ಸುರೇಶ್ ಅವ್ರಿಗಿಂತಾನೂ, ಅಥವಾ ಕುಮಾರಸ್ವಾಮಿ ಅವ್ರಿಗಿಂತಾನೂ ಚನ್ನಪಟ್ಟಣದ ನರನಾಡಿಗಳು, ಚನ್ನಪಟ್ಟಣದ ಹಳ್ಳಿ ಹಳ್ಳಿ, ಗಲ್ಲಿ ಗಲ್ಲಿ, ಊರು ಊರು, ಎಲ್ಲಿ ತೋಟ ಇದೆ, ಎಲ್ಲಿ ಗದ್ದೆ ಇದೆ, ಎಲ್ಲಿ ತೆಂಗಿನ ತೋಟ ಇದೆ, ಎಲ್ಲಿ ಯಾರಿಗೆ ನೀರಾವರಿ ಮಾಡಬೇಕು, ಎಲ್ಲಿ ಯಾವ ಕೆರೆಗಳಿದೆ, ಯಾವ ಕೆರೆಗೆ ನೀರು ತುಂಬಿಸ್ಬೇಕು, ಹಿಪ್ಪು ನೇರಳೆ ಎಲ್ಲಿ ಬೇರೆ ಬೆಳೀತಾ ಇದ್ದಾರೆ, ರಾಗಿ ಎಲ್ಲಿ ಬೆಳೀತಾ ಇದೆ, ಎಲ್ಲ ಪರಿಚಯ ಅವ್ರಿಗೆ ಚೆನ್ನಾಗಿದೆ. ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದರು. ಚನ್ನಪಟ್ಟಣದ ಭಗೀರಥ ಅಂತ ಕರೆಸ್ಕೊಂಡಿದ್ರು. ಬಿ ಜೆ ಪಿಯಿಂದ ಟಿಕೆಟ್ ಸಿಗುವಂಥ ನಿರೀಕ್ಷೆಯಲ್ಲಿ ಯೋಗೇಶ್ವರ್ ಅವರಿದ್ದರು. ಗೊತ್ತಿಲ್ಲ, ಇವ್ರದ್ದು 2:1 ಈ ಒಂದು ಫಾರ್ಮುಲಾ ಇತ್ತಲ್ಲ, ನಾವು 2 ತೊಗೊಂಡ್ರೆ ನಿಮ್ಗೆ 1 ಟಿಕೆಟ್ ಕೊಡ್ತೀವಿ ಅಂಥೇಳಿ. ಈ ಒಂದು ಟಿಕೆಟ್ ಆಗಿದ್ದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಎಲ್ಲಿ ಅರ್ಹ ಇದ್ದರೋ, ಎಲ್ಲಿ ಗೆಲ್ಲುವಂಥ ಕ್ಯಾಂಡಿಡೇಟ್ ಇದ್ದರೋ ಅಲ್ಲಿ ಬಿ ಜೆ ಪಿ ಟಿಕೆಟ್ನ ಅವ್ರು ಕೊಡಲಿಲ್ಲ. ಕುಮಾರಸ್ವಾಮಿ ಅವರು ಹಠಕ್ಕೋ ಛಲಕ್ಕೋ ಜಿದ್ದುಗೋ ಸೂತ್ರಕ್ಕೋ ಅವರಿಗೆ ಆ ಟಿಕೆಟ್ ಒಪ್ಪಿಸ್ಬಿಟ್ರು. ನೀವು ಯಾರಿಗಾದರೂ ಕೊಟ್ಕೊಳ್ಳಿ ಅಂಥೇಳಿ ಕುಮಾರಸ್ವಾಮಿ ಅವರು ಯಥಾವತ್ತಾಗಿ ನಿಖಿಲ್ ಅವರಿಗೆ ಕೊಟ್ಟುಬಿಟ್ರು. ಇದು ಲೆಕ್ಕಾಚಾರ ಉಲ್ಟಾ ಆಯಿತು. ದೊಡ್ಡ ಪ್ರಮಾಣದಲ್ಲಿ ಹೋರಾಟ, ಜಿದ್ದಾಜಿದ್ದಿ ಎಲ್ಲವೂ ಕೂಡ ಆದರೂ ಕೂಡ ಸಿ ಪಿ ಯೋಗೇಶ್ವರ್ ಫೈನಲಿ ಗೆಲುವಿನ ಗೆರೆ ದಾಟಿದ್ರು. 25,357 ಮತಗಳ ಅಂತರದಿಂದ ಕೈ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ಗೆ ಊಹೆ ಮಾಡದೇ ಇರತಕ್ಕಂಥ ಸೋಲಿತು. ಏನಾಗುತ್ತೆ ನಿಮಗೆ, ಸಿ ಪಿ ಯೋಗೇಶ್ವರ್ ಇಲ್ಲಿ ಕ್ಯಾಂಡಿಡೇಟ್ ಅಂತ ಕಾಂಗ್ರೆಸ್ ಅನೌನ್ಸ್ ಮಾಡಿದ ತಕ್ಷಣ ಏ ಯೋಗೇಶ್ವರ ಬಿಟ್ಟರೆ ಗೆಲ್ಲೋದು ಅಂತ ಬಂದಿದ್ದು ನಿಜ. ಆದರೆ ಒಂದು ವಾರ ಕಳೆದ ಮೇಲೆ ಚಿತ್ರಣನೇ ಚೇಂಜ್ ಆಗಿಬಿಡ್ತೀರಿ. ಏ ಅಷ್ಟು ಈಸಿ ಇಲ್ಲಪ್ಪ, ದೇವೇಗೌಡರು ಇಳಿದಿದ್ದಾರೆ ಕಣಕ್ಕೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, ಬಿ ಜೆ ಪಿ ನಾಯಕರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂದುಕೊಂಡಷ್ಟು ಈಸಿ ಇಲ್ಲ ಯೋಗೇಶ್ವರ್ಗೆ. ಬೆಟ್ಟಿಂಗ್ ಶುರುವಾಗ್ಬಿಡ್ತು. ಕೋಟಿಗಟ್ಟಲೆ ಯೋಗೇಶ್ವರ್ ಸೋಲ್ತಾರೆ ಸೋಲ್ತಾರೆ ಸೋಲ್ತಾರೆ, ಅಷ್ಟು ಈಸಿ ಇಲ್ಲ. ಇನ್ನು ಓಟ್ ಮುಗಿದ ಮೇಲಂತೂ ಮುಗದೇ ಹೋಯಿತು. ಅದಕ್ಕಿಂತ ಮುಂಚೆ ಒಂದು ನಡೆದಿತ್ತು, ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ. ಕಾಲಾ ಕುಮಾರಸ್ವಾಮಿ, ಕಾಲಾ ಕುಮಾರಸ್ವಾಮಿ ಅಂತ ಹಲ್ಲು ಮುರಿ ಕಚ್ಕೊಂಡು ಮಾತಾಡಿದ್ರಲ್ಲ, ಆ ಹೇಳಿಕೆ ಯೋಗೇಶ್ವರ್ ಅವರಿಗೆ ಮುಳುಗು ನೀರಾಗಿಬಿಡುತ್ತೆ, ಯೋಗೇಶ್ವರ್ ಕಥೆ ಮುಗಿಸುತ್ತೆ ಇದು ಅಂತ. ಬಟ್ ಹಾಗಾಗಲಿಲ್ಲ. ಇದರ ಆಚೆಗೂ ಯೋಗೇಶ್ವರ್ ಒಂದು, ಚನ್ನಪಟ್ಟಣದ ಜನರ ಅಸ್ಮಿತೆ, ನಮ್ಮ ಮನೆಯವ್ರನ್ನ ಗೆಲ್ಸೋಣ ನಾವು ಇದ್ದಿರಬೇಕು. ಎರಡನೆಯದ್ದು, ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಡಿವೈಡ್ ಆಗಲಿಲ್ಲ. ಇನ್ನೊಂದು ಸಂತೋಷ ಸಂಗತಿ ಯೋಗೇಶ್ವರ್ಗೇನು ಅಂತ ಹೇಳಿದ್ರೆ, ಒಕ್ಕಲಿಗ ಮತಗಳ ವಿಭಜನೆ ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ ಅಂತ. ಅಫ್ಕೋರ್ಸ್ ಒಕ್ಕಲಿಗ ಮತಗಳು ಅಂದರೆ ಜೆ ಡಿ ಎಸ್ಗೆ ಹೋಗೇ ಹೋಗ್ತವೆ, ಆದರೆ ಯೋಗೇಶ್ವರ್ ಅವ್ರನ್ನ ಸೋಲಿಸುವಷ್ಟು ಮತಗಳು ಆ ಕಡೆ ಸೋರಿಕೆ ಆಗಲಿಲ್ಲ ಅಂತ. ಹಾಗಾಗಿ ಮೈತ್ರಿ ಅಭ್ಯರ್ಥಿ ನಿಖಿಲ್ಗೆ ಹೀನಾಯವಾಗಿ ಸೋಲಾಗುತ್ತೆ. ನಿಖಿಲ್ ಅಲ್ಲಿ ಅರ್ಜುನ ಅಂತ ಅಂದುಕೊಂಡಿದ್ದರು, ಅರ್ಜುನ ಆಗಲಿಲ್ಲ. ಅವರ ಸಿನಿಮಾ ಒಂದರಲ್ಲಿ, ಕುರುಕ್ಷೇತ್ರ ಸಿನಿಮಾ ಒಂದರಲ್ಲಿ ನಿಖಿಲ್ ಅಭಿಮನ್ಯುವಾಗಿ ಪಾತ್ರವನ್ನು ಮಾಡಿರ್ತಾರೆ. ಚಕ್ರವ್ಯೂಹವನ್ನು ಭೇದಿಸುವುದು ಗೊತ್ತು, ಚಕ್ರವ್ಯೂಹದಿಂದ ಆಚೆ ಬರೋದು ಗೊತ್ತಿಲ್ಲ ಅಭಿಮನ್ಯುವಿಗೆ. ಚನ್ನಪಟ್ಟಣದ ಚಕ್ರವ್ಯೂಹದ ಒಳಗಡೆ ನಿಖಿಲ್ ಒಳಗಡೆ ಹೋದರು. ಆದರೆ ಚನ್ನಪಟ್ಟಣ ಚಕ್ರವ್ಯೂಹ ಹೆಣದಿದ್ದದ್ದು ಕಾಂಗ್ರೆಸ್ನ ಮಟ್ಟಿಗಿನ ಟ್ರಬಲ್ ಶೂಟರ್, ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಆನಂತರದಲ್ಲಿ ಸಿ ಪಿ ಯೋಗೇಶ್ವರ್. ಚನ್ನಪಟ್ಟಣದ ಬಗ್ಗೆ ಮಾತ್ರ ಮಾತನಾಡೋದಾದರೆ, ಬೇರೆಲ್ಲರಿಗಿಂತ ಈ ಮೂವರ ಪಾತ್ರ ದೊಡ್ಡದು. ಮಹಾರಥಿಗಳಿವರು, ಆ ಚಕ್ರವ್ಯೂಹ ರಚನೆಯಲ್ಲಿ ಮಹಾರಥಿಗಳು. ಇವರ ಎದುರುಗಡೆ ನೀವಿನ್ನು ಯಾರನ್ನೇ ನಿಲ್ಲಿಸಿದ್ರು ಕೂಡ, ಒಬ್ಬ ಮಹಾರಥಿ ಅಂತ ಹೇಳಿದ್ರೆ 1 ಕೋಟಿ ಸೈನ್ಯದ ಒಬ್ಬ ಮುಖಂಡ ಅಂತ. ಒಂದು ಅಕ್ಷೋಹಿಣಿ ಸೈನ್ಯ ಇರುತ್ತಲ್ಲ, ಅಕ್ಷೋಹಿಣಿ ಸೈನ್ಯಕ್ಕೆ ಮುಖಂಡ ಅಂತ. ಅಂಥ ಒಂದು ತಂತ್ರವರು ಹೆಣೆದಿದ್ದರವರು. ಆ ತಂತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ವೀರಾವೇಶದ ಹೋರಾಟನೇ. ಇಡೀ ಮಹಾಭಾರತದಲ್ಲಿ ಅಭಿಮನ್ಯುವಿನ ಹೋರಾಟ ಇದೆಯಲ್ಲ, ಅಲ್ಲಗಳೆಯುವಂಥ ಹೋರಾಟ ಅಲ್ಲ. ಒಂದು ಕಡೆ ಬರೀತಾರೆ, ಇದೇ ಅಭಿಮನ್ಯುವಿನ ಕೈ ತುಂಡಾಗಿಬಿಡುತ್ತೆ, ಕೈ ಕತ್ತರಿಸ್ಬಿಡ್ತಾರೆ, ಹಿಂದೆಯಿಂದ ಬಂದು ಕೈ ಕತ್ತರಿಸ್ಬಿಡ್ತಾರೆ. ಆ ಮೊಂಡು ಗೈನಲ್ಲೇ ರಥದ ಚಕ್ರಕ್ಕೆ ತನ್ನ ಕೈಯನ್ನು ತುರುಕಿ ಆ ಅಭಿಮನ್ಯು ಆ ಚಕ್ರವನ್ನು ತಿರುಗಿಸಿ ರಿವ್ವನ್ನು ಬಿಟ್ಟಾಗ 100,000 ಜನಗಳ ತಲೆ ಕೊಚ್ಕೊಂಡು ಹೋಯಿತು ಅಂತ. ಅಭಿಮನ್ಯುವಿನ ಆರ್ಭಟ, ಆ ರೋಷಾವೇಶ, ಆ ಪೌರುಷ, ಆ ಒಂದು ರಣರಕ್ಕಸ ವೀರಾವೇಶ ಇತ್ತಲ್ಲ, ಇತಿಹಾಸದಲ್ಲಿ ಚರಿತ್ರಾರ್ಹ, ಅದೊಂಥರ ಐತಿಹಾಸಿಕ, ಅದು ಪೌರಾಣಿಕ ಅದ್ಭುತ ಹಿನ್ನೆಲೆ ಇದೆ ಅದಕ್ಕೆ. ಅಂಥ ಅಭಿಮನ್ಯು ಏನಾಗ್ಬಿಡ್ತಾರೆ, ನಿಖಿಲ್ ಚನ್ನಪಟ್ಟಣದಲ್ಲಿ ಆಗಲ್ಲ,
ನುಗ್ಗುತ್ತಾರೆ. ಹೋರಾಟ ಹೋರಾಟ ಚರಿತ್ರಾರ್ಹ, ಅದು ಯಾರ್ದು ಅಲ್ಲಗಳಿಯಲ್ಲ ನಿಖಿಲ್ ಹೋರಾಟವನ್ನು. ಆದರೆ ಸೋತರು, ಅದು ಆಗಲೇ ಹೇಳ್ತಾ ಇದ್ದೆ ನಾನು. ಕುಮಾರಸ್ವಾಮಿಯವರು ನಿಖಿಲ್ ಅವರನ್ನು ಇನ್ನು ಮೇಲೆ ಆದರೂ ಕೂಡ ಸೋತಿದ್ದಾರೆ ಚನ್ನಪಟ್ಟಣದಲ್ಲಿ, ಅಟ್ಲೀಸ್ಟ್ ಟಿಕಾನ್ ಮಾಡಿ ಅವ್ರನ್ನ. ಇಲ್ಲ ಮಂಡ್ಯದಲ್ಲಿ ಸೋತಿದ್ರ ಅಲ್ಲಾದರೂ ಬೆಳೆಸಿ ಅವರನ್ನು. ರಾಮನಗರದಲ್ಲಿ ಸೋತಿದ್ರ ಓಡಾಡಲಿಕ್ಕೆ ಹೇಳಿ. ರಾಮನಗರದ ನರನಾಡಿಗಳಿಗೆ ಗೊತ್ತಾಗಬೇಕು ನಿಖಿಲ್ ಅವರಿಗೆ, ಅದರ್ವೈಸ್ ಕಷ್ಟ ಇದು. ಸೋತರು ಇಲ್ಲಿ. ಇನ್ನೊಂದು ಕಡೆ ಭರತ್ ಗೆದ್ದು ಬಿಡ್ತಾರೆ, ಭರತ್ ಗೆದ್ದು ಬಿಡ್ತಾರೆ. ಅಲ್ಲೂ ಇದೇ ಕತೆ. ಮಾಜಿ ಮುಖ್ಯಮಂತ್ರಿ ಮಗ ನಾವು ಗಟ್ಟಿಮುಟ್ಟಾಗಿದ್ದಾಗಲೇ, ಕೈಕಾಲ ಶಕ್ತಿ ಇದ್ದಾಗಲೇ, ಇದೇ ಬಸವರಾಜ ಬೊಮ್ಮಾಯಿ ಅವರು ಅವರ ಚುನಾವಣಾ ಇತಿಹಾಸದಲ್ಲಿಯೇ ಈ ಪರಿಯಲ್ಲಿ ಯಾವತ್ತೂ ಓಡಾಡಿರಲಿಲ್ವಂತೆ. ಎಲ್ಲಿ ಶಿಗ್ಗಾವಿಲಿ ಗೆಲ್ತಾರೆ ಅವ್ರಿಗೆ ಗೊತ್ತಿರತಕ್ಕಂಥವ್ರು. ಇನ್ನು ಮೋರು ಇನ್ನೊಂದು ವಿಚಾರ ಗೊತ್ತಿರಲಿ, ಬಸವರಾಜ ಬೊಮ್ಮಾಯಿ ಅವರು ಬಿ ಜೆ ಪಿಯಲ್ಲೇ ಇದ್ದರೂ ಕೂಡ ಜಾತ್ಯತೀತ ವ್ಯಕ್ತಿಯವರು. ಅವರು ಕೋಮು ಭಾವನೆ ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಮುಸ್ಲಿಂ ಆಗಿರಲಿ ಹಿಂದೂ ಆಗಿರಲಿ, ಇದೇ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಅಜಾತ ಶತ್ರು. ಆ ವಿಚಾರದಲ್ಲಿ ಶತ್ರುಗಳಿಲ್ಲ ಬಸವರಾಜ ಬೊಮ್ಮಾಯಿ ಅವರಿಗೆ. ಯಾವ ಥರ ಯಡಿಯೂರಪ್ಪನವರು ಕೋಮುವಾದಿ ಅಲ್ಲವೋ, ಯಡಿಯೂರಪ್ಪನವರು ಆ್ಯಸ್ ಎ ಪರ್ಸನ್ ಕೋಮುವಾದಿ ಅಲ್ಲ ಅವರು. ಆ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡ್ಕೊಂಡು ಬಂದವರಲ್ಲ ಅವರು. ಸಿದ್ಧಾಂತ ಏನೇ ಇದ್ದುಕೊಳ್ಳಿ ಪಾರ್ಟಿಯದ್ದು, ಆ ಅಂದರೆ ಇಂಡಿವಿಜುವಲಿ ಆ ವ್ಯಕ್ತಿ ಅಲ್ಲ. ವಾಜಪೇಯಿ ಅವರು ಹಾಗೇ ಇಂಡಿವಿಜುವಲಿ ಆ ಥರದ ಕ್ಯಾರೆಕ್ಟರ್ ಅಲ್ಲ. ಅಜಾತ ಶತ್ರು ಅವರು ಆ ಥರ ಇವರು ಇದ್ದಾಗ ತುಂಬ ಓಡಾಡೋಂಥ ಪರಿಸ್ಥಿತಿ ಬಂತು ಅವ್ರಿಗೆ. ಕಾರಣ ಈ ಕಡೆ ಸಿದ್ದರಾಮಯ್ಯನವರು, ಆ ಕಡೆ ಜಾರಕಿಹೊಳಿಯವರು ಆ ಥರದ ರಣತಂತ್ರವನ್ನು ಹೆಣೆದಿದ್ದರು. ಪಠಾಣ್ ಅವರ ವಿಚಾರದಲ್ಲಿ ಅಲ್ಲಿ ಭರತ್ ಗೆಲ್ತಾರೆ ಅಂತ ಅವ್ರು ಅಂದುಕೊಂಡಿದ್ದರು. ಎರಡು ಮೂರು ಜೊತೆ ಚಪ್ಪಲಿ ಸೌದಿರಬೇಕು ಬಸವರಾಜ ಬೊಮ್ಮಯ್ಯ ಅವ್ರದ್ದು. ಗೆಲ್ಲಕ್ಕಾಗಲಿಲ್ಲ, ಮಗನನ್ನ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಆರಂಭದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದದ್ದು ನಿಖಿಲ್ ಇಲ್ಲಿ ಚನ್ನಪಟ್ಟಣದಲ್ಲಿ. ಬಳಿಕ ಎಲ್ಲ ಸುತ್ತುಗಳಲ್ಲಿಯೂ ಕೂಡ ಸಿ ಪಿ ಯೋಗೇಶ್ವರ್ 10,000 ಓಟ್ಗಳವರೆಗೂ ಅಂತರ ಇದ್ದಾಗ ಒಂದು ಗೆಲ್ಲುವಂಥ ನಿರೀಕ್ಷೆ ಇಟ್ಕೊಳ್ಬಹುದು. ಒಂದು ಸಲ ವಿಧಾನಸಭಾ ಚುನಾವಣೆಗಳಲ್ಲಿ 10,000 ಓಟ್ಗಳ ಮಾರ್ಕನ್ನು ಒಬ್ಬ ವ್ಯಕ್ತಿ ದಾಟಬಿಟ್ಟ ಅಂತ ಹೇಳಿದ್ರೆ ಆಮೇಲೆ ಅದನ್ನು ಓವರ್ಟೇಕ್ ಮಾಡಿ ಗೆದ್ದಿರ್ತಕ್ಕಂಥ ನಿದರ್ಶನಗಳು ಬಹಳ ಕಡಿಮೆ. ಸಿ ಪಿ ಯೋಗೀಶ್ವರ್ ಪಡೆದಂಥ ಮತಗಳು 112,388, ನಿಖಿಲ್ ಕುಮಾರಸ್ವಾಮಿ ಪಡೆದಂಥ ಮತಗಳು 87,031. ಕಾರಣ ಅಂತ ನೋಡ್ಕೊಂಡು ಬಂದಾಗ ನಾವು ಇದೇ ನಿಖಿಲ್ಗೆ ಏನು ಸೋಲಿಗೆ ಕಾರಣ ಅಂತ ನೋಡಿದ್ರೆ ಇದು ಜೆ ಡಿ ಎಸ್ ಭದ್ರಕೋಟೆ ಯಾವತ್ತೂ ಆಗಿರಲಿಲ್ಲ. ಕುಮಾರಸ್ವಾಮಿಯವರು ಗೆದ್ದ ಮಾತ್ರಕ್ಕೆ ಅದು ಜೆ ಡಿ ಎಸ್ ಭದ್ರಕೋಟೆ ಅಲ್ಲ, ಅಥವಾ ಅದನ್ನು ಅವರು ಭದ್ರಕೋಟೆ ಅಂತ ಭಾವಿಸಿದ್ರು, ಆ ಭಾವನೆಯೇ ತಪ್ಪು. ಚನ್ನಪಟ್ಟಣ ಜೆ ಡಿ ಎಸ್ ಭದ್ರಕೋಟೆ ಅಲ್ಲ. ಅದನ್ನು ಬೇಕಾದರೆ ನೀವು ಪಕ್ಷಾತೀತವಾಗಿ ನೀವು ಚೆಕ್ ಮಾಡಿಕೊಂಡ್ರೂ ಕೂಡ ಯೋಗೇಶ್ವರ ಭದ್ರಕೋಟೆ ಅಂತ ಹೇಳ್ಬೋದು. ಅವ್ರು ಯಾವುದೇ ಚಿಹ್ನೆ ಮೇಲೆ ನಿಂತ್ಕೊಳ್ಳಿ, ಸಮಾಜವಾದಿ ನಿಂತ್ಕೊಳ್ಳಿ, ಪಕ್ಷೇತರ ನಿಂತ್ಕೊಳ್ಳಿ, ಅಥವಾ ಕಾಂಗ್ರೆಸ್ ನಿಂತ್ಕೊಳ್ಳಿ, ಬಿ ಜೆ ಪಿನ ನಿಂತ್ಕೊಳ್ಳಿ, ಯೋಗೇಶ್ವರ ಭದ್ರಕೋಟೆ ಚನ್ನಪಟ್ಟಣ ಅಂತ ಹೇಳಬಹುದೇ ವಿನಃ ಅದು ಕಾಂಗ್ರೆಸ್ನ ಭದ್ರಕೋಟೆಯೂ ಅಲ್ಲ. ಚನ್ನಪಟ್ಟಣ ಕಾಂಗ್ರೆಸ್ದು ಭದ್ರಕೋಟೆ ಅಲ್ಲ, ಜೆ ಡಿ ಎಸ್ದು ಆಗಿರಲಿಲ್ಲ. ಕುಮಾರಸ್ವಾಮಿ ಗೆದ್ದಿದ್ರು ಅಷ್ಟೇ, ಗೆದ್ದ ಅಭ್ಯರ್ಥಿ ಅಷ್ಟೇ. ಭದ್ರಕೋಟೆ ನನ್ನ ಪಾಕೆಟಲ್ಲಿ ಮತಗಳಿವೆ ಸುಳ್ಳು, ಒಂದು ಆತ್ಮವಿಶ್ವಾಸ ಇತ್ತಲ್ಲ, ಇದು ನಮ್ಮದೇ ಭದ್ರಕೋಟೆ ಆಗಿಬಿಟ್ಟಿದೆ, ರಾಮನಗರ ಜಿಲ್ಲೆಯಲ್ಲೇ ಬರುತ್ತೆ ಇದು, ಇದು ಸುಳ್ಳಾಯಿತು ಅಂದುಕೊಂಡಂತೆ ನಿಖಿಲ್ ಕೈ ಹಿಡಿಲಿಲ್ಲ. ಒಕ್ಕಲಿಗ ಸಮುದಾಯದ ಮತಗಳು ಬೇಕಾದಷ್ಟಿರಬಹುದು. ಇದೇ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಬಿಟ್ಟುಬಿಟ್ರೆ ಜೆ ಡಿ ಎಸ್ಸಿಂದ ಸಾಮಾನ್ಯ ಕಾರ್ಯಕರ್ತರು ನಾಯಕರು ಯಾರೂ ಇರಲಿಲ್ವಾ? ಅವ್ರಿಗೇ ಕೊಡಬೇಕಾ? ಮಂಡ್ಯದಲ್ಲೂ ಇವರೇ ಬೇಕು, ರಾಮನಗರಕ್ಕೆ ಹೋದರೂ ಇವರೇ ಬೇಕು, ಚನ್ನಪಟ್ಟಣಕ್ಕೆ ಬಂದರೂ ಇವರೇ ಬೇಕು, ಹಾಸನಕ್ಕೆ ಬಂದರೂ ಇವರೇ ಬೇಕು, ತುಮಕೂರಿಗೆ ಹೋದರೂ ಇವರೇ ಬೇಕು, ಇದ್ದಿರಬಹುದು. ಈ ಕಾರಣವಾಗಿಯೂ ಕೂಡ ಸೋತಿರಬಹುದು. ಸತತವಾಗಿ ನಿಖಿಲ್ ಕುಮಾರಸ್ವಾಮಿಯವರು ಕ್ಷೇತ್ರವನ್ನು ಬದಲಾಯಿಸ್ತಾ ಇದ್ದಾರೆ. ಏನು ಟೂರಿಂಗ್ ಟಾಕೀಸಾ? ಚುನಾವಣೆ ಅಂದರೆ ಟೂರಿಂಗ್ ಟಾಕೀಸೇನ್ರಿ? ಚೆನ್ನಾಗಿ ಬೆಳೆದ ಮೇಲೆ, ಕುಮಾರಸ್ವಾಮಿಯವರ ಮಟ್ಟಕ್ಕೆ ಬೆಳೆದ ಮೇಲೋ, ದೇವೇಗೌಡರ ಮಟ್ಟಕ್ಕೆ ಬೆಳೆದ ಮೇಲೋ, ಯಡಿಯೂರಪ್ಪ ಅವರ ಮಟ್ಟಕ್ಕೆ ಬೆಳೆದ ಮೇಲೋ ಅಥವಾ ಸಿದ್ದರಾಮಯ್ಯ ಅವರ ಮಟ್ಟಕ್ಕೆ ಬೆಳೆದ ಮೇಲೋ ಟೂರಿಂಗ್ ಟಾಕೀಸ್ ಮಾಡಿ, ಇಡೀ ಕರ್ನಾಟಕದ ಶಕ್ತಿ ಬೆಳೆಸ್ಕೊಳ್ಳಿ. ಎಲ್ಲಿ ನಿಂತರೂ ಗೆಲ್ತೀನಪ್ಪ ಅಂಥೇಳಿ ಆವಾಗ ಟೂರಿಂಗ್ ಟಾಕೀಸ್ ಅನ್ನಲ್ಲ, ಅಭಿಮಾನದಿಂದ ಕರಿತಾ ಇದ್ದಾರೆ ಅಂತ ಹೇಳ್ಕೊಳ್ಬಹುದು. ನೀವು ಬೆಳೆಯೋಕ್ಕೆ ಮುಂಚೆಯೇ, ಬೆಳಗ್ಗೆ ರಾಮನಗರ ಇದ್ದರೆ ಮಧ್ಯಾಹ್ನ ಚನ್ನಪಟ್ಟಣ ಇರ್ತೀನಿ, ಮಧ್ಯಾಹ್ನ ಚನ್ನಪಟ್ಟಣ ಇದ್ದರೆ ಸಂಜೆಗೆ ನಾನು ಮಂಡ್ಯಗೆ ಹೋಗ್ತೀನಿ ಅಂದರೆ ನೋ, ಇದನ್ನು ಒಪ್ಪಲ್ಲ. ಮಂಡ್ಯ ರಾಮನಗರ ಬಳಿಕ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದ್ದು ಒಂದು ಕಾರಣ ಆಗಿದ್ದಿರಬೇಕು. ಬೈ ಎಲೆಕ್ಷನ್ ದಿನಾಂಕ ಘೋಷಣೆ ಆಗಿದ್ದರೂ ಕೂಡ ದಳಪತಿಗಳಲ್ಲಿ ಅಭ್ಯರ್ಥಿ ಆಯ್ಕೆ ಗೊಂದಲ ಇತ್ತು. ಯಾ ಕಡೆ ಗಳಿಗೆವರೆಗೂ ಹಾಗೇನೆ ಜೆ ಡಿ ಎಸ್ಸಲ್ಲಿ ಅಭ್ಯರ್ಥಿ ಹೆಸರೇ ಹೇಳಲ್ಲ. ಕೊನೆಗೆ ಹೇಳೋದು ಫ್ಯಾಮಿಲಿಯವರೇ, ಬೇರೆ ವಿಚಾರ ಅನೇಕ ಕಡೆಗಳಲ್ಲಿ, ಆದರೆ ಹೇಳಬೇಕಲ್ಲ. ಇನ್ನು ಕಾರ್ಯಕರ್ತರು ಬೇಜಾರು ಮಾಡ್ಕೊಂಬಿಟ್ರೆ, ಅಲ್ಲಿ ಆಕಾಂಕ್ಷೆಗಳು ಬೇಜಾರು ಮಾಡ್ಕೊಂಬಿಟ್ರೆ, ಸಡನ್ನಾಗಿ ಹೇಳಿಬಿಟ್ರೆ, ಅಲ್ಲಿ ಒಂದಷ್ಟು ದುಶ್ಮನಿ ಬೆಳೆದುಬಿಟ್ರೆ, ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ಈ ಆತಂಕಕ್ಕೆ ಏನು ಮಾಡ್ತಾರೆ? ಬೇಗ ಅನೌನ್ಸ್ ಮಾಡಲ್ಲ. ಇದೆಲ್ಲ ಏನಾಗುತ್ತೆ ನಿಮಗೆ? ಹಿರಿಯ ನಾಗನ ನಂಜು ಮರಿಯ ನಾಗನಿಗೆ ಹಂಗಾಗಿಬಿಡುತ್ತೆ. ಅದು ಈ ಹಿರಿಯರು ಮಾಡ್ಕೊಳ್ತಕ್ಕಂಥ ಎಡವಟ್ಟುಗಳು ಅದು ಮರಿಯ ನಾಗನಿಗೆ ಹಾಗೆ ಹರಿದು ಬಂದುಬಿಡುತ್ತೆ. ಅದು ತೊಂದರೆ ಮಾಡ್ತಿರೋದು ಯಾರು ಹೇಳಿ? ನಾನ್ ಕಾಂಟ್ರವರ್ಷಿಯಲ್ ಪರ್ಸನ್ ನಿಖಿಲ್ ಕುಮಾರಸ್ವಾಮಿಗೆ ಈ ಜೆ ಡಿ ಎಸ್ ಪಕ್ಷದ ಈ ನಡೆಗಳು ಆ ವ್ಯಕ್ತಿನ ಇವತ್ತು ಸೋಲಿಸ್ತಾ ಇದೆ.
ಕೊನೆ ಘಳಿಗೆಯಲ್ಲಿ ಕಾರ್ಯಕರ್ತರ ಒತ್ತಡಕ್ಕೆ ನಿಖಿಲ್ ಘೋಷಣೆ ಮಾಡಿದ್ದು. ಅದೇ ಕಾರಣ ಕೂಡ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಕಾರ್ಯಕರ್ತರು ಒತ್ತಡ ಮಾಡಿಬಿಟ್ರು, ಬೇರೆಯವ್ರು ಬೇಡ ಅಂದ್ಬಿಟ್ರು ಅಂತ ಇದೆ. ಇದು ರೆಡಿ ಇರುತ್ತೆ, ರೆಡಿಮೇಡ್ ಆನ್ಸರೇ ಇದು. ಅದನ್ನು ಆ ಒತ್ತಡ ಕ್ರಿಯೇಟ್ ಆಗುವ ರೀತಿಯಲ್ಲಿ ಒಂದಷ್ಟು ದಿನಗಳ ಗ್ಯಾಪ್ ತೊಗೋತಾರಲ್ಲ, ಆ ಗ್ಯಾಪ್ ತೊಗೊಳ್ಳೋದು 10 ದಿನ 15 ದಿನ 1 ತಿಂಗಳು 2 ತಿಂಗಳು ಸಡನ್ನಾಗಿ ಹೇಳಿಬಿಟ್ರೆ ಮೊದಲೇ ಫಿಕ್ಸ್ ಮಾಡ್ಕೊಂಬಿಡ್ತಾರೆ ಅಂದ್ಕೊಂಬಿಟ್ರೆ ಜನ ಒಂದು ತಿಂಗಳು ವೆಯ್ಟ್ ಮಾಡಿಸ್ಬೇಕು. ಅಯ್ಯೋ ಇಲ್ಲಪ್ಪ, ಕಾರ್ಯಕರ್ತರು ಭಾಳ ನನಗೆ ಟೆನ್ಷನ್ ಮಾಡ್ತಾ ಇದ್ದಾರೆ, ಎಲ್ಲರೂ ನಿಖಿಲೇ ನಿಂತ್ಕೊಳ್ಳಿ ಅಂತಿದ್ದಾರೆ ಅಂಥೇಳಿ ತಂದು ನಿಖಿಲ್ ಹಣೆ ಕಟ್ಟಿಬಿಡೋದು. ಅದನ್ನು ಕೊನೆಗೇನಾಯ್ತು, ಪ್ರಿಪ್ರೇಷನ್ಗೆ ಟೈಮ್ ಬೇಕಲ್ಲ, ಓಡಾಡಬೇಕಲ್ಲ ನಿಖಿಲು ಚನ್ನಪಟ್ಟಣದಾದ್ಯಂತ. ಚನ್ನಪಟ್ಟಣದ ಊರು ಕೇರಿ ಗಲ್ಲಿ ಪರಿಚಯ ಆಗಬೇಕಲ್ಲ, ಮತದಾರರ ನಾಡಿ ಮಿಡಿತ ಅರ್ಥಕೊಳ್ಬೇಕಲ್ಲ, ಕಷ್ಟ ಸುಖ ಗೊತ್ತಿರಬೇಕಲ್ಲ. ಆಗೋದೇ ಇಲ್ಲ, ಬರೀ ತೆರೆದ ವಾಹನದಲ್ಲಿ ಮೇಲೆ ನಿಂತ್ಕೊಂಡು ಕೈ ಬೀಸಿಬಿಟ್ರೆ, ಹಾಗೆಲ್ಲ ಕೈ ಬೀಸಿ ಬರೋಂಗಿದ್ದರೆ ಎಲ್ಲರೂ ಗೆಲ್ಲಬೇಕಾಗಿತ್ತು. ಹಂಗೆ ಕೈ ಬೀಸಿದ್ದಿದ್ರೆ ಎಲ್ಲರೂ ಗೆಲ್ಲಬೇಕಾಗಿತ್ತಲ್ರಿ. ಇದೇ ಜೋಡೆತ್ತುಗಳು, ಡಿ ಕೆ ಶಿವಕುಮಾರು ಮತ್ತು ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಕೈ ಎತ್ತಿರಲ್ಲ ಜೋಡೆತ್ತುಗಳು, ಗೆಲ್ಲಿಸ್ಬಿಡ್ಬೇಕಾಗಿತ್ತಲ್ಲ ಜೋಡೆತ್ತುಗಳ್ರಿ. ಇಬ್ಬರು ಗಳಸ್ತೆ ಕಂಠಸ್ಥೆ ನಿಂತಿದ್ರು ಅವತ್ತು, ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು. ಜೋಡೆತ್ತು ನಮ್ಮನ್ನು ಬಿಟ್ಟರೆ ಇಲ್ಲ, ಗೆಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅಂತ. ಆಗಲಿಲ್ವಲ್ಲ, ಚುನಾವಣೆ 2 ತಿಂಗಳಿದ್ದಂತೆ ಡಿ ಸಿ ಎಂ ಡಿ ಕೆ ಶಿ ಕ್ಷೇತ್ರ ಪ್ರವಾಸವನ್ನು ಮಾಡಿದ್ರು. ಬಹಳ ಇಂಪಾರ್ಟೆಂಟ್ ಮೂವ್ ಇದು. 2 ತಿಂಗಳ ಮುಂಚೆನೆ ಕಷ್ಟ ಸುಖ ಕೇಳಿದರು ಡಿ ಕೆ ಶಿವಕುಮಾರ್ ಅವರು. ನೋಡ್ರಿ, ಕ್ಯಾಂಡಿಡೇಟ್ ಯಾರು ನಿಂತ್ಕೊಳ್ತಾರೋ, ನಾನೇ ನಿಂತ್ಕೊಳ್ತೀನಿ ರೀ, ಎಲೆಕ್ಷನ್ ನಾನೇ ಕಂಟೆಸ್ಟ್ ಮಾಡ್ತೀನಿ, ಓಟ್ ಕಾಂಗ್ರೆಸ್ಗೆ ಹಾಕ್ರಿ ಎಂದಿದ್ದರು ಡಿ ಕೆ ಶಿವಕುಮಾರ್. ನಿಜ ಇದು. ಆಲ್ಮೋಸ್ಟ್ ಕ್ಷೇತ್ರದಲ್ಲಿ ಅನೇಕ ಕಡೆಗಳಲ್ಲಿ ಅಲ್ಲಲ್ಲಿ ಭೇಟಿ ಕೊಟ್ಟು ಕಷ್ಟ ಸುಖ ಅಹವಾಲು ಕೇಳಿಸ್ಕೊಳ್ಳುವ ಮೂಲಕ ಅದರ ನಾಡಿ ಮಿಡಿತ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದರು. ಕ್ಷೇತ್ರ ಪ್ರವಾಸ ಮಾಡಿದರು. ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪ್ರಚಾರ ಕೂಡ ಕೈ ಹಿಡಿಯಲಿಲ್ಲ. ಅನೇಕರು ಹೇಳ್ತಾರೆ, ಪಕ್ಷಾತೀತವಾಗಿ ಹೇಳ್ತಾರೆ ಈ ಒಂದು ಮಾತು, ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ನಾನು ಬಹಳ ಚಿಕ್ಕವನ ಆ ವಿಚಾರದಲ್ಲಿ ಹೇಳಿದಿಷ್ಟೇ. ಮಾಜಿ ಪ್ರಧಾನಿಗಳನ್ನು ಈ ಥರ ಈ ವಯಸ್ಸಲ್ಲಿ ಅವರನ್ನು ಬೀದಿ ಬೀದಿ ತಿರುಗಿಸಬಾರ್ದು. ಅವರ ಆರೋಗ್ಯದ ಕಾರಣಕ್ಕೆ ಹಿರಿತನಕ್ಕೆ ಗೌರವ ಕೊಟ್ಟಾದರೂ ಕೂಡ ದೇವೇಗೌಡರನ್ನು ಅವ್ರಿಗೊಂದು ವಿಶ್ರಾಂತಿ ಸಮಯ ಇದೆ, ರಾಜಕಾರಣ ಮಾಡಲಿ, ಅವರು ಬೀದಿ ಬೀದಿ ತಿರುಗಿಸಿ ಪ್ರಚಾರ ಮಾಡಿಸ್ಬಾರ್ದು. ಅವ್ರ ಆರೋಗ್ಯ ಏನಾಗಬೇಕು, ಸೋಲೋದು ಗೆಲ್ಲೋದು ಬೇರೆ ವಿಚಾರ ರೀ, ದೇವೇಗೌಡರನ್ನ ಹಿಂಗೆ ನಡೆಸ್ಕೋಬೇಡಿ, ಅಟ್ಲೀಸ್ಟು ಬೈ ಎಲೆಕ್ಷನ್ಗೆಲ್ಲ ಕರ್ಕೊಂಬರೋದು ಪ್ರಚಾರ ಮಾಡೋದು ಇದೇ. ಇವ್ರ ಕುಟುಂಬದ ಕೂಡಿ ಅಲ್ಲದೇ ಇದ್ದರೆ ಬೇರೆ ಒಬ್ಬ ಕ್ಯಾಂಡಿಡೇಟ್ ನಿಂತಿದ್ದಿದ್ರೆ ಹಿಂಗೆ ಪ್ರಚಾರ ಮಾಡ್ತಿದ್ರೆ, ಇವರು ಕರ್ಕೊಂಡು ಬರ್ತಿದ್ರು ಅಂತ ಬಹಿರಂಗವಾಗಿ ವೇದಿಕೆಗಳಲ್ಲಿ ಕೇಳ್ತಾ ಇದ್ದಾರೆ. ಮಾಜಿ ಪ್ರಧಾನಿಗಳು ಪ್ರಚಾರ ಕೂಡ ಮಾಡಿದ್ರು, ಆದರೆ ಕೈ ಹಿಡಿಲಿಲ್ಲ. ಇದಕ್ಕೆ ಮುಂಚೆನೇ ಡಿ ಕೆ ಸುರೇಶ್ ಅವರು ಒಂದು ಮಾತು ಹೇಳಿಬಿಟ್ಟಿದ್ರು, ಏನು ದೇವೇಗೌಡರು ಕರ್ಕೊಂಡು ಬಂದು ಆ್ಯಂಬುಲೆನ್ಸಲ್ಲಿ ಕರ್ಕೊಂಬರ್ತಾರೇನಪ್ಪ ಪ್ರಚಾರಕ್ಕೆ ಅಂತ ಹೇಳಿಬಿಟ್ಟಿದ್ರು ಸುರೇಶ್ ಅವರು. ಇದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿಬಿಡುತ್ತೆ ಅಂತ ಹೇಳಲಾಗಿತ್ತು, ಆದರೆ ಆಗಲಿಲ್ಲ. ದೇವೇಗೌಡರ ಪ್ರಚಾರ ಕೂಡ ಕೈ ಹಿಡಿಲಿಲ್ಲ. ನಾನೇ ಅಭ್ಯರ್ಥಿ ಅಂತ ಹೇಳಿದ್ದ ಡಿ ಕೆ ಶಿ ಅವರನ್ನು ಕಟ್ಟಿಹಾಕುವಲ್ಲಿ ಕುಮಾರಸ್ವಾಮಿ ಅವರು ಎಡವಿದ್ರು. ಚನ್ನಪಟ್ಟಣದ ನಾಡಿ ಮಿಡಿತದ ಕಡೆಗೆ ಕುಮಾರಸ್ವಾಮಿ ಅವರ ಗಮನ ಇದ್ದಂತಿರಲಿಲ್ಲ. ಯಾವಾಗ ಮಂಡ್ಯಗೆ ಅವ್ರು ಶಿಫ್ಟ್ ಆದರೂ ಚನ್ನಪಟ್ಟಣದ ಜನ ಇದೇನು, ನಾವು ಇವರಿಗೆ ಓಟ್ ಹಾಕೋದು ಗೆಲ್ಲಿಸೋದು, ಇಷ್ಟ ಬಂದಾಗ ರಾಜೀನಾಮೆ ಕೊಡೋದು ಇವರು, ಮತ್ತು ಇವತ್ತು ಮಂಡ್ಯ ಅಂತಾರೆ ನಾಳೆ ಇಂಡಿಯಾ ಅಂತಾರೆ, ಇನ್ನು ಎಲ್ಲೆಲ್ಲಿ ಬೇಕಾದರೂ ಓಡಾಡ್ತಾ ಇರ್ತಾರೆ. ವೈ ಶುಡ್ ವಿ ವೋಟ್ ಫಾರ್ ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ? ದಿಸ್ ವಾಸ್ ದ ಕ್ವಶನ್ ಆಫ್ ಪೀಪಲ್ ಆಫ್ ಚನ್ನಪಟ್ಟಣ. ಪ್ರಶ್ನೆ ಕೇಳ್ಕೊಂಡಿದ್ದಾನೆ, ಇವ್ರಿಗೆ ಯಾಕೆ ರೀ ಓಟ್ ಹಾಕ್ಬೇಕು ನಾವು ಅಂಥೇಳಿ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರು ರಿಜೆಕ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ನಿಖಿಲ್ ಅವ್ರನ್ನೆಲ್ಲ ರಿಜೆಕ್ಟ್ ಮಾಡಿದ್ದವರು ಕುಮಾರಸ್ವಾಮಿಯವ್ರನ್ನೇ ರಿಜೆಕ್ಟ್ ಮಾಡಿದ್ರು. ಕಾರಣ 10, ಪದೇ ಪದೇ ನಿಖಿಲ್ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅಂಥೇಳಿ ಕಾಂಗ್ರೆಸ್ ಪ್ರಚಾರವನ್ನು ಕೂಡ ಮಾಡ್ತು. ಆಫ್ಕೋರ್ಸ್ ಒಂದು ಪಕ್ಷವಾಗಿ ಅದರ ಎದುರಾಳಿಯಾಗಿ ಸ್ಪರ್ಧಿಯಾಗಿ ಅಂತ ಪ್ರಚಾರ ಮಾಡೇ ಮಾಡ್ತಾರೆ. ಇದ್ದು ಇವತ್ತು ಇಲ್ಲಿದ್ದರೆ ನಾಳೆ ಅಲ್ಲಿರ್ತಾರಪ್ಪ ಇವರು, ಇವ್ರು ಹೆಂಗೆ ನಂಬ್ತೀರ ನೀವು? ಏನು ಚನ್ನಪಟ್ಟಣಕ್ಕೂ ನಿಖಿಲ್ಗೂ ಏನು ರೀ ಸಂಬಂಧ? ಇವ್ರು ಇಲ್ಲಿಯವ್ರಿ, ನೀವು ಯಾವೂರವ್ರಿ ಇವರು? ಸರಿ, ಬೇರೆಯವರು ಬರಬಾರ್ದು ಅಂತಿದೆಯಾ? ಬಂದ್ರಿ, ನೀವು ಗೆಲ್ಲಿಸಿದ್ರಿ, ರೆಸ್ಪೆಕ್ಟ್ ಕೊಟ್ರಿ, ಅವ್ರಿಗೆ ಮನೆಯವರಂತೆ ಕಣ್ರಿ. ಇದಾ ಲೋಕಸಭಾ ಎಲೆಕ್ಷನ್ ಆದರೆ ಒಂಥರ, ವಿಧಾನಸಭಾ ಎಲೆಕ್ಷನ್ ಅನ್ನೊಂದ್ಸಾದರೆ ಒಂಥರ, ಬೈ ಎಲೆಕ್ಷನ್ ಬಂದರೆ ಇನ್ನೊಂದು ಥರ. ಹಿಂಗೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ತಾನೇ ಚನ್ನಪಟ್ಟಣ ಒಂದು ಬೈ ಎಲೆಕ್ಷನ್ ಕ್ರಿಯೇಟ್ ಆಗಿದ್ದು, ಇಲ್ಲಿದ್ದರೆ ಚನ್ನಪಟ್ಟಣ ಯಾಕೆ ಸೃಷ್ಟಿ ಆಗ್ತಾ ಇತ್ತು ಎಲೆಕ್ಷನ್ಗೆ? ನೋ, ಸೊ ಹಾಗಾಗಿ ಇದು ಕೂಡ ಒಂದು ಹಿನ್ನಡೆ ಆಯಿತು. ಬಿ ಜೆ ಪಿ ನಾಯಕರ ಕಾಟಾಚಾರದ ಪ್ರಚಾರ ಏನಾಗಿದೆ, ಬಿ ಜೆ ಪಿ ನಾಯಕರು ಅನೇಕರಿಗೆ ಅವರದ್ದೇ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅಪಾಯಿಂಟ್ಮೆಂಟೇ ಸಿಗಲ್ಲ, 2 ದಿನ 3 ದಿನ ಕಾಯಬೇಕು, ಸಿಕ್ಕರೆ ಸಿಕ್ತು, ಸಿಗದೇ ಇದ್ದರೆ ಇಲ್ಲ. ಬಿ ಜೆ ಪಿ ನಾಯಕರಿಗೆ ಸ್ಟೇಟಲ್ಲಿರ್ತಕ್ಕಂಥ ಹೈಕಮಾಂಡ್ ಯಾರು ಅಂದರೆ ಕುಮಾರಸ್ವಾಮಿ ಅವರು. ಯಾಕೆಂದರೆ ನರೇಂದ್ರ ಮೋದಿ ಅವರಿಗೆ ಕುಮಾರಸ್ವಾಮಿ ಅವರೇ ಹತ್ತಿರ, ದೇವೇಗೌಡರೇ ಹತ್ತಿರ. ರಾಜ್ಯ ಬಿ ಜೆ ಪಿ ನಾಯಕರಿಗಿಂತ ಹೆಚ್ಚಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರೇ ನರೇಂದ್ರ ಮೋದಿ ಅವರಿಗೆ ಹತ್ತಿರ. ಹಾಗಾಗಿ ಸಹಜವಾಗಿಯೇ ಇದೇನಿದು ರಾಜ್ಯ ಬಿ ಜೆ ಪಿಯನ್ನು
ಮೈತ್ರಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಕುಮಾರಸ್ವಾಮಿ ಅವರೊಂದಿಗೆ, ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಏನು ಹೈಜಾಕ್ ಆಗಿಬಿಟ್ಟಿಲ್ವಲ್ಲ ನಾವು ಅಂತ. ಹಾಗಾಗಿ ಎದ್ದೋಗೋ ಮಾತು ಬಿದ್ದೋಗ್ಲಿ ಅಂತನೋ, ಬಿದ್ದೋಗೋ ಮಾತು ಎದ್ದು ಹೋಗಲಿ ಅಂತನೋ ಒಂದು ಕಾಟಾಚಾರ ಮಾಡಿದ್ರು. ಹೇಳೋಕ್ಕೇನು ಮೈಕ್ಗಳ ಮುಂದೆ ಬರೋದು, 26,000 ನಿಖಿಲ್ ಗೆದ್ದು ಬಿಡ್ತಾರೆ, 30,000 ಗೆದ್ದು ಬಿಡ್ತಾರೆ, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಜಮೀರ್ ಅಹಮದ್ ಖಾನ್ ಹೇಳೋದಲ್ಲ ಹೇಳ್ತಾನೆ ಇದ್ದರು. ಆದರೆ ಇದು ಯಾವುದು ವರ್ಕೌಟ್ ಆಗಲಿಲ್ಲ. ಮೂಲ ಮತ್ತು ವಲಸೆಗ ಎಂಬ ಆರೋಪ ಕೂಡ ಕಾರಣ, ಇಗ್ಲೂರು ಡ್ಯಾಮ್ ಕಟ್ಟಿದ್ರು, ಕೆರೆಗಳಿಗೆ ನೀರು ತುಂಬಿಸಿರಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು. ಇನ್ನು ಡ್ಯಾಮ್ ಕಟ್ಟಿದ್ದೇನಕ್ಕೆ, ಡ್ಯಾಮ್ ಕಟ್ಟಿದ್ದಲ್ಲಿದ್ದರೂ ಕೂಡ ಕೆರೆಗಳಿಗೆ ನೀರು ತುಂಬಿಸ್ಬೇಕಾಗಿತ್ತಲ್ಲ, ಯಾಕೆ ತುಂಬಿಸ್ತಿಲ್ಲ ಕುಮಾರಸ್ವಾಮಿ ಅವರು? ಇಗ್ಲೂರು ಡ್ಯಾಮಿಂದ ನೀರು ಯಾಕೆ ತರಲಿಲ್ಲ? ಇವರು ಇಲ್ಲಿಯವರು ಅಲ್ಲವೇ ಅಲ್ಲ, ಇವರು ಚನ್ನಪಟ್ಟಣ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಚನ್ನಪಟ್ಟಣ ಕ್ಷೇತ್ರದ ಜನತೆಗೆ ಕೈಗೆ ಸಿಗ್ತಾ ಇರಲಿಲ್ಲ. ಅನವೈಲಬಲ್ ಮಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ, ಈ ವಾಸ್ ಅನವೈಲಬಲ್ ಫಾರ್ ಚನ್ನಪಟ್ಟಣ ಪೀಪಲ್. ಸಿಗ್ತಿರಲಿಲ್ಲ ಈ ಮನುಷ್ಯ ಅಂಥೇಳಿ ಏನು ಮಾಡಿದ್ರು, ನಮಗೆ ನಿಖಿಲ್ ಬೇಡ, ಹಿರಿಯ ನಾಗನ ನಂಜು ಮರಿಯ ನಾಗನಿಗೆ, ಮುಗೀತು, ನಿಖಿಲ್ಗೆ ಸೋಲಿಸ್ಬಿಟ್ರು ಅವರು ಅಂತ. ಆಯ್ತಪ್ಪ, ಯೋಗೇಶ್ವರ್ ಯಾಕೆ ಗೆದ್ದರು? ಬರೀ ಅವ್ರ ಸೋಲಿಗೆ ಕಾರಣ ಬೇರೆ ಇದ್ದರೆ, ಯೋಗೇಶ್ವರ್ ಗೆಲುವಿಗೂ ಒಂದಷ್ಟು ಕಾರಣ ಇರಬೇಕಲ್ಲ. ಪ್ರಭಾವ ಮತ್ತು ವರ್ಚಸ್ಸಿತ್ತು, ನೀರಾವರಿ ಕೆಲಸಗಳನ್ನು ಜನ ಮರೆತಿಲ್ಲ. ಎಚ್ ಡಿ ಕೆಯ ಪ್ರಭಾವಳಿಯ ಮುಂದೆ, ಆವ್ರಾ ಮುಂದೆ ಯೋಗೇಶ್ವರ್ ಸೋತಿದ್ದಿರಬಹುದು. ಹಾಗಂದ ಮಾತ್ರಕ್ಕೆ ಯೋಗೇಶ್ವರ್ ವೀಕ್ ಕ್ಯಾಂಡಿಡೇಟ್ ಅಂತಲ್ಲ, ಯೋಗೇಶ್ವರ್ ವೀಕ್ ಕ್ಯಾಂಡಿಡೇಟ್ ಅಂತಲ್ಲ. ಒಂದೊಂದು ಕುಸ್ತಿ ಆದಾಗ ಒಬ್ಬ ಪೈಲ್ವಾನ್ ಗೆಲ್ತಾನೆ, ಒಬ್ಬ ಪೈಲ್ವಾನ್ ಸೋಲ್ತಾನೆ. ಅದ್ರ ಬಗ್ಗೆ ದೊಡ್ಡ ಕವಿಗಳು ಒಂದು ಮಾತು ಬರೆದಿದ್ದರು, ಒಬ್ಬ ಪೈಲ್ವಾನ್ ಗೆಲ್ತಾನೆ ಒಬ್ಬ ಸೋಲ್ತಾನೆ. ಏ ಸೋತ, ಇವನೇನು ಯೂಸ್ಲೆಸ್, ಇವನು ವೇಸ್ಟು, ನೋ, ನೋಡವನ ಮೈಕಟ್ಟು, ನೋಡವನ ಮೈಕಟ್ಟು, ಅವನ ಮೈಕಟ್ಟು ನೋಡು, ಸೋತಿರಬಹುದು ಅವನು, ಆರೋಗ್ಯವಾಗಿದ್ದಾನಾ, ಗಟ್ಮುಟ್ಟಾಗಿದ್ದಾನಾ, ಅದೇ ಅವನಿಗೆ ಲಾಭ, ಅದಕ್ಕೋಸ್ಕರನೇ ಅವನು ಇಷ್ಟೆಲ್ಲ ಸಾಮ ಮಾಡಿದ್ದಾನೆ, ಸೋತಿರಬಹುದು ಅಂತೇಳಿ. ಆ ರೀತಿಯಲ್ಲಿ ಯೋಗೇಶ್ವರ ಪ್ರಭಾವ ಮತ್ತು ವರ್ಚಸ್ಸಲ್ಲಿ ಕೆಲಸ ಮಾಡುತ್ತೆ. ನೀರಾವರಿ ಕೆಲಸಗಳು ಕೈಬಿಡಲಿಲ್ಲ, ಎರಡು ಬಾರಿ ಸೋತಿದ್ರಲ್ಲ ಯೋಗೇಶ್ವರ ಅವರು, ಒಂದು ಅನುಕಂಪ ಕೂಡ ಇತ್ತು. ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ ಹಾಗೂ ಅಹಿಂದ ಬೆಂಬಲ ಅಚಲವಾಗಿ ನಿಂತ್ಕೊಳ್ತು ಯೋಗೇಶ್ವರ್ ಹಿಂದೆ. ಜಮೀರ್ ಅಹಮದ್ ಖಾನ್ ಅವರ ಪಾತ್ರವನ್ನು ಅಲಗಳೆಯೋಕ್ಕಾಗಲ್ಲ. ಜಮೀರ್ ಅಹಮದ್ ಖಾನ್ ಅವರು ಕಾಲಾ ಕುಮಾರಸ್ವಾಮಿ ಅಂತ ಹೇಳಿ ಯೋಗೇಶ್ವರನ ಸೋಲಿಸ್ಬಿಟ್ರು ಅಂತಲೂ ಮಾತು ಬಂತ ಹೊತ್ತಿಗೆ, ಅದನ್ನು ನಾವು ಹೇಳಿದ್ದೀವಿ. ಆದರೆ ಅದೇ ಮಾತಿಂದ ಒಕ್ಕಲಿಗ ಸಮುದಾಯದ ಮತಗಳು ವಿಭಜನೆ ಆಗದೆ ಅದೃಷ್ಟವಶಾತ್, ಇನ್ನೊಂದು ಕಡೆ ಹಿಂದುಳಿದ ಅಥವಾ ಈ ಕಡೆ ಅಲ್ಪಸಂಖ್ಯಾತ ಮತಗಳಿತ್ತಲ್ಲ, ಇವೆಲ್ಲ ಒಗ್ಗೂಡಿದೆಯಲ್ಲ, ಆ ಒಗ್ಗೂಡದೇ ಇದ್ದರೆ ಇಷ್ಟು ಸಾಧ್ಯ ಇಲ್ಲ ಗೆಲ್ಲಕ್ಕೆ. ತಮ್ಮದೇ ಆದ ವೋಟ್ ಬ್ಯಾಂಕನ್ನು ಸೈನಿಕ ಹೊಂದಿದ್ದಾರೆ. ಇಲ್ಲಿ ಜಮೀರ್ ಅಹಮದ್ ಹೇಳಿಕೆಯಿಂದ ಮುಸ್ಲಿಂ ಮತದ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಬಂದಿವೆ. ನಾಯಕರ ಲೆಕ್ಕಾಚಾರದ ಪ್ರಕಾರನೇ ಪ್ರಭಾವ ಬೀರಿಲ್ಲ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಒಕ್ಕಲಿಗರ ಮತ ವಿಭಜನೆ ವಿಚಾರದಲ್ಲಿ. ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ಚಕ್ರವ್ಯೂಹ ರೆಡಿ ಮಾಡಿದ್ದು CPY, DKC, DK ಸುರೇಶ್. ಪದೇ ಪದೇ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಾ ಇದ್ದರು DKC. 500 ಕೋಟಿ ಮೊತ್ತದ ಅನುದಾನವನ್ನು ಘೋಷಣೆ ಮಾಡಿದ್ರು, ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಘೋಷಣೆ ಮಾಡಿದ್ರು, ಉದ್ಯೋಗ ಮೇಳದ ಎಫೆಕ್ಟ್ ಕೂಡ ಆಯಿತು. ಚನ್ನಪಟ್ಟಣ ಗೆದ್ದರೆ DKSಗೆ CM ಪಟ್ಟ ಒಲಿಯುವಂಥ ಸಂದೇಶ ಕೂಡ ರವಾನೆ ಆಯಿತು. CP ಯೋಗೇಶ್ವರ್ ಕೈ ಹಿಡಿದಿದ್ದು ಗ್ಯಾರಂಟಿ ಯೋಜನೆಗಳು, ಜೊತೆಗೆ ಮಂತ್ರಿ ಆಗ್ತಾರೆ ಅವರು, ಗೆದ್ದರೆ ಮಂತ್ರಿ ಮಾಡ್ತಾರಂತೆ ಕಾಂಗ್ರೆಸ್ನಲ್ಲಿ ಅಂತ ಒಂದು ಮಾತು ಕೂಡ ತೇಲಿ ಬಂತು. ಆ ಪ್ರಕಾರವಾಗೂ ಜನ ನಂಬ್ಕೊಂಡು ವೋಟ್ ಹಾಕಿರಬಹುದು. BJP ಕೆಲ ಸ್ಥಳೀಯ ಹಾಗೂ ಪಕ್ಷದ ಆಂತರಿಕ ಅಸಮಾಧಾನ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಯಿತು.